ವಿಜಯವರಪ್ಪನ ಹತ್ರ ಕಂಪ್ಲೇಂಟ್ ಹೇಳಿದ್ದಕ್ಕೆ, ಆ ಕಾರಣದಿಂದ ಅವನ್ ಬಂದು ನನ್ನ ಹತ್ರ ಕ್ಷಮೆ ಕೇಳಿದ್ದಕ್ಕೆ, ಇದೆಲ್ಲಾದ್ರ ಸೇಡ್ ತಗೋಬೇಕು ಅಂತ. ನಮ್ ಕಡಿದೋಗ್ತಾರ ಕುಟುಂಬನ ಕಟ್ಕೊಡ್ಬೇಕು, ನಮ್ ಸಂಸಾರದ ಕತ್ತಲೆಗೆ ಬೆಳಕು ತೋರಿಸ್ಬೇಕು. ಗೀತಾ, ನಿಮ್ ತಂದೆಯವ್ರ ಹತ್ರ ನಾನ್ ಮಾತಾಡ್ತೀನಿ, ಅವ್ರನ್ನ ನಾನ್ ಕನ್ವಿನ್ಸ್ ಮಾಡ್ತೀನಿ. ಲೊಕೇಶನ್ ಇದೆ ಅಂತ ತೋರಿಸ್ತಾ ಇದೆ, ಒಳಗಡೆ ಎಲ್ಲಿಗ್ ಬರ್ಬೇಕು? ಹಾಗೆ ಒಳಗಡೆ ಬಂದು ರೈಟ್ ತಗೋ, ಆ ಪ್ಯಾಸೇಜ್ ಗೆಸ್ಟ್ ಹೌಸ್ ಲೀಡ್ ಮಾಡುತ್ತೆ. ನಾನ್ ಮಿನಿಸ್ಟರ್ ಸರ್ ಹತ್ರ ಮಾತಾಡ್ತೀನಿ, ಅವ್ರು ಎಲ್ಲಿದ್ದಾರೆ? ಈಗ ಸ್ಟೆಪ್ಸ್ ಹತ್ಕೊಂಡು ರೈಟ್ ಸೈಡ್ ಹೋದ್ರೆ ಒಂದು ರೂಮ್ ಇದೆ, ಅಲ್ಲಿ ಕೂತಿದ್ದಾರೆ. ಸೂರ್ಯಪ್ರಕಾಶ್ ಸರ್, ಮಿನಿಸ್ಟರ್ ಸರ್, ಮಿನಿಸ್ಟರ್. ಇನ್ನು 10 ನಿಮಿಷ ಇಲ್ಲಿಂದ ಈಚೆ ಹೋದ್ರೆ ಸಾಕು, ನಾನು ಮುಂದೆ ನೀನು ಹಿಂದೆ, ನಮ್ಮನ್ ನೋಡೋ ಸಮಾಜದ ಬಾಯಿಂದ ಮಾತು ಬರೋದು ಒಂದೇ, ನೀನು ಮಾನ್ಗೆಟ್ಟವಳು. ನನ್ ಫ್ರೆಂಡ್ಸ್ ಅವ್ರ ಕೈಯಲ್ಲೇ ಮೊಬೈಲ್ ಕ್ಯಾಮ್ರಾಗಳು. ಹಾಗಾದ್ರೆ ಅವನಿಂದ ನಿನಗೇನು ತೊಂದರೆ ಆಗಿಲ್ಲ ಅಲ್ವಾ? ಏನಿಲ್ಲಮ್ಮ, ನಿನ್ ಮಗಳು ಶುದ್ಧವಾಗೇ ಇದ್ದಾಳೆ, ಆದ್ರೆ ಒಂದ್ ಗಂಡಿನ ಜೊತೆ 15 ನಿಮಿಷ ಇದ್ದೆ ಅನ್ನೋದೆ ಜನರ ತಲೆಯಲ್ಲಿ ಏನೇನೋ ಭಾವನೆಗಳು ಕತೆಗಳು ಹುಟ್ಟಾಕೊಂಡಿದೆ ಅಮ್ಮ. ಆ ವಿಜಯ್ ಮುಟ್ಟದೇನೆ ಮಾನ ತೆಗ್ದಿದ್ದಾನಮ್ಮ, ಒಳಗಡೆ ಇರೋ ಸತ್ಯನೇ ಬೇರೆ, ನೋಡೋರ್ಗೆ ಕಾಡೋ ಸತ್ಯನೇ ಬೇರೆ ಅಮ್ಮ. ವಿಜಯ್ ಬಂದ್ಮೇಲೆ ಈ ವಿಡಿಯೋನ ಬೇರೆಯವ್ರಿಗೆ ಹಂಚ್ಬೇಡಿ ಅಂತ ಬೇಡ್ಕೊಂಡೆ, ಆದ್ರೆ ವಿಜಯ್ ಫ್ರೆಂಡ್ಸ್ ಮಾತ್ರ ಅದಕ್ಕೆ ರೆಕ್ಕೆ ಪುಕ್ಕ ಕಟ್ಟಿ ಸುದ್ದಿ ಹರಡಿಸ್ತಾ ಇದಾರಮ್ಮ. ನಾನ್ ಏನ್ ಮಾಡ್ಲಿ ಗೀತಾ? ಇದನ್ ತಡಿಯಕ್ ಬೇರೆ ದಾರಿ ಇಲ್ವೇನೆ? ಹೇಗಮ್ಮ ತಡೀತ್ಯ? ಒಬ್ರು ಮೊಬೈಲಿಂದ ಒಬ್ರಿಗೆ ಹೋಗ್ತಾನೆ ಇದೆ, ಹೋಗ್ತಾನೆ ಇರುತ್ತೆ. ನೋಡಿದ ಪ್ರತಿಯೊಬ್ರು ಬೇರೇನೋ ಆಗಿದೆ ಅಂತ ಅನ್ಕೋತಾನೆ ಇರ್ತಾರೆ. ಯಾರು ಏನ್ ಮಾತಾಡಿದ್ರೆ ಏನೇ ಗೀತಾ? ಆದ್ರೆ ನಿಮ್ಮಪ್ಪಂಗೆ ವಿಷಯ ಗೊತ್ತಾದ್ರೆ ಏನೇ ಗತಿ? ನಿನ್ನಿಂದ ಇನ್ನೊಂದು ತಪ್ಪಾದ್ರು ನಿನ್ನ ಕೊಂದೇ ಬಿಡ್ತೀನಿ ಅಂತ ಹೇಳಿದಾರಲ್ಲ, ಈಗೇನೇ ಮಾಡೋದು, ಏನೇ ಮಾಡೋದು? ನಿನಗ್ ತಲೆ ಇದೆ ಅನ್ನೋದು ಗ್ಯಾರಂಟಿ ಆಯ್ತು ಬಿಡು. ಏನಂದ್ರಿ ಸಾ? ಈಗ ಮುಖ ಕಾಣಿಸ್ತು, ಆಗ್ಲಿಂದ ಬರೀ ತಲೆ ಕಾಣಿಸ್ತಾ ಇತ್ತು, ಚೆನ್ನಾಗಿದ್ಯಾ? ಥ್ಯಾಂಕ್ ಯು ಸರ್. ಏನದು ಸಾ? ಕಾಲ್ ಮೀ ವಿಜಯ್, ವಾಟ್ ಇಟ್? ಇಂಗ್ಲೀಷು ನನಗೆ ಸ್ವಲ್ಪ ದೂರ ಸರ್. ಕನ್ನಡದಲ್ಲೇ ಮಾತಾಡು, ಆದ್ರೆ ಸಾ ಅನ್ನೋದನ್ನ ಬಿಡು. ಆಯ್ತು ಸರ್. ಮತ್ತೆ ಸಾನಾ? ನಾನೇನು ಸ್ಕೂಲ್ ಟೀಚರ್ ತರ ಕಾಣಿಸ್ತಿದ್ದೀನ? ನಿಂದೇನಾದ್ರೂ ಮಾತಾಡೋದಿದ್ರೆ ಮಾತಾಡು, ನಂದೇನು ಇಲ್ಲ. ನನಗೇನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸ. ಅಲ್ಲ ರೀ, ಈ ರೀತಿ ಇದ್ದಕ್ಕಿದ್ದಾಗೆ ಎಲ್ಲೋ ಹಳ್ಳಿ ಮೂಲಲ್ಲಿ ಇದ್ದೋಳು ನಾನು, ನಿಮ್ ಮುಂದೆ ಈ ರೀತಿ ಬಂದು ನಿಂತ್ಕೋತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಸ. ನಿಂತಿದ್ಯಲ್ಲ, ಬಿ ಪ್ರಾಕ್ಟಿಕಲ್. ನನ್ ಪಾಲಿಗಿದು ಆ ದೇವ್ರ ಕೊಟ್ಟ ಅದೃಷ್ಟ, ಆ ದೇವ್ರನ್ನೇ ಗಂಡನಾಗಿ ಪಡಿತಾ ಇದ್ದೀನಿ ಅನಿಸ್ತಾ ಇದೆ. ನೀವು ನನ್ ಪಾಲಿನ ದೇವ್ರು. ಇಂತ ಮಾತುಗಳು ನನ್ಗೆ ಇರಿಟೇಟ್ ಮಾಡಿಸುತ್ತ. ದೇವರು ಅಂದ್ರೆ ಗರ್ಭದ ಗುಡಿಯಲ್ಲೇ ತನ್ನನ್ನು ತಾನೇ ಲಾಕ್ ಮಾಡಿಸ್ಕೊಂಡಿರೋ ಒಂದು ಕಲ್ಲು, ಅಲ್ಲಿ ಭಾವನೆಗಳಿರಲ್ಲ. ಆದ್ರೆ ನಾನು ಜೀವ ಇರೋ ಮನುಷ್ಯ. ನೀವು ನನ್ನ ಒಪ್ಕೊಂಡಿದ್ದೆ ದೊಡ್ಡ ವಿಷಯ. ಏನ್ರಿ ಮಾಡ್ತಿದ್ದೀರಾ? ಇದೆಲ್ಲ ನನಗೆ ಇಷ್ಟ ಆಗಲ್ಲ. ಹಾಗೇನಿಲ್ಲ ರೀ, ನಿಮ್ಮ ಆಶೀರ್ವಾದ ನನ್ನ ತಲೆ ಮೇಲೆ ಇರಬೇಕು ಅಂತ. ಇದೆಲ್ಲ ಹಳೆ ಸಿನಿಮಾ ಡೈಲಾಗು, ಕೇಳಿ ಬೋರ್ ಆಗಿದೆ, ಅಪ್ಡೇಟ್ ಆಗು, ಕಾಲ ಎಲ್ಲೋ ಇದೆ. ಎಲ್ಲೇ ಇದ್ರೂ ನಾನು ನಿಮ್ಮ ಕಾಲ್ ಬುಡದಲ್ಲಿ ದಾಸಿಯಾಗಿ ಸೇವೆ ಮಾಡ್ಕೊಂಡು ಬಿದ್ದಿರ್ತೀನಿ, ಅದೇ ನನ್ನ ಭಾಗ್ಯ. ನಾನು ನಿಮ್ಮ ಹತ್ರ ಒಂದೇ ಒಂದು ಪ್ರಶ್ನೆ ಕೇಳಲಾ? ಕೇಳು. ನಾನು ನಿಮ್ಮಷ್ಟು ಓದಿಲ್ಲ, ಈ ಪ್ಯಾಟೆ ನಡವಳಿಕೆ ಎಲ್ಲ ನನಗೆ ಗೊತ್ತಿಲ್ಲ, ಆದರೂ ನಿಮ್ಮ ಮನೆಯವ್ರು ನನ್ನ ಒಪ್ಪಿದ್ದಾರೆ. ಆದರೆ
ಆದ್ರೆ ಮುಂದಕ್ ಮಾತಾಡು. ನಾನು ನಿಮ್ಗೆ ಇಷ್ಟ ಆದ್ನ? ಆದ್ರೆ ದೇವಸ್ಥಾನದಲ್ಲಿ ಮದುವೆ ಮಾಡಿ 50 ಜನಕ್ಕೂ ಊಟ ಹಾಕೋ ಶಕ್ತಿ ನಮ್ಗಿಲ್ಲ ಸರ್. ನಮಗಿದೆ, ಈ ಮದುವೆ ಜವಾಬ್ದಾರಿ ನಮ್ದು. ಅಲ್ಲ, ಒಡವೆ ಗಿಡವೆ ಮಾಡ್ಸಾಕೋದು ಬೇಕಾಗಿಲ್ಲ, ಅದೆಲ್ಲ ನಾವು ನೋಡ್ಕೋತೀವಿ. ಮಾನ ಇಲ್ಲ, ಮರ್ಯಾದೆ ಇಲ್ಲ, ಹೆತ್ತವ್ರ ಮುಖನ ಬೀದಿಲಿ ತೋರ್ಸಕ್ಕಾಗಲ್ಲ. ಜೀವಕ್ಕೆ ಜೀವ ಕೊಟ್ಟವ್ರನ್ನ ಯಾಕರೆ ಸಾಯಿಸ್ತೀರಾ? ಈ ವಿಡಿಯೋ ನೋಡಿ. ಏನೇ ಮುಖ ನೋಡ್ತಿದ್ಯಾ? ವಿಡಿಯೋ ನೋಡಿ. ನನ್ನ ಫ್ರೆಂಡ್ ಅಮರೇಶನ ಮಗಳ ಪ್ರೇಮ ಪುರಾಣ ಪಿಕ್ಚರ್ ರೂಪದಲ್ಲಿ ಬಂದಿದೆ. ಕಾಲೇಜ್ಗೆ ಓದಕ್ಕೆ ಹೋಗ್ತಿದ್ದವಳಿಗೆ ಯಾವನೋ ಹುಡುಗನ ಜೊತೆ ಲವ್ವಿ ಡವ್ವಿ ಶುರುವಾಗಿದೆ. ಕೈ ಕೈ ಹಿಡ್ಕೊಂಡು ಪಾರ್ಕು ಗಲ್ಲಿ ಸಿನಿಮಾ ಅಂತ ಸುತ್ತಾಡೋದನ್ನ, ಬೈಕಲ್ಲಿ ಓಡಾಡೋದನ್ನ ಯಾರೋ ವಿಡಿಯೋ ಮಾಡಿ ಕಳಿಸಿದ್ದಾರೆ. ಇದಕ್ಕೇನೆ ಕಾಲೇಜಿಗೆ ಕಳಿಸೋದು? ತೂ 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 ತೂ. ಈ ರತಿ ಮನ್ಮಥರ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ. ಯಾರ ಕೈಯಲ್ಲಿ ಮೊಬೈಲ್ ಇದೆಯೋ ಅಲ್ಲೆಲ್ಲ ಹರಿದಾಡ್ತಾ ಇದೆ. ಅಮರೇಶ, ಈಗ ತಲೆ ಎತ್ಕೊಂಡು ಬದುಕಕ್ಕಾಗತ್ತ? ಇಷ್ಟು ದಿನ ಮರ್ಯಾದಸ್ತರ ಓಡಾಡ್ತಿದ್ದವನು ಇನ್ನು ಮುಂದೆ ತಲೆ ಬಗ್ಗಿಸ್ಕೊಂಡು ಓಡಾಡಬೇಕು. ಇಂತಹ ಜೀವನ ಮಾಡಿದ್ರ ಬದಲು ಸಾಯೋದ ಮೇಲು ಅಂತ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾನೆ ಗೊತ್ತಾ? ತೂ ತೂ ತೂ, ಏನು ಹಾಳು ಮಕ್ಕಳು. ಏ ಗೀತಾ, ನೀನು ಓದಿದ್ ಸಾಕು, ಇನ್ಮೇಲೆ ಕಾಲೇಜ್ಗೆ ಹೋಗೋ ಹಾಗಿಲ್ಲ. ಅವನು ಹೆಣ ನೋಡೋಕ್ಕೋದ್ರೆ ಸುತ್ತಮುತ್ತ ಇದ್ದ ಜನ ಎಲ್ಲ, ಶ್ರೀನಿವಾಸ ನಿನಗೂ 2 ಹೆಣ್ಮಕ್ಳಿದ್ದಾರೆ, ಹುಷಾರು ಹುಷಾರು ಅಂತ ಎಲ್ಲ ಬುದ್ಧಿ ಹೇಳ್ತಿದ್ದಾರೆ ಗೊತ್ತಾ? ಬೇಡ 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 ಬೇಡ, ನನಗೆ ಯಾರ ಮೇಲೆ ನಂಬಿಕೆ ಇಲ್ಲ, ನಿನ್ನ ಮೇಲೆ ಅಂತಲ್ಲ, ಬೇರೆ ಇನ್ಯಾರ ಮೇಲೂ ನನಗೆ ನಂಬಿಕೆ ಇಲ್ಲ. ಇನ್ಮೇಲೆ ನೀನು ಕಾಲೇಜ್ಗೆ ಹೋಗುವಾಗಿಲ್ಲ ಅಷ್ಟೇ. ನೀನ್ ಇನ್ಮೇಲೆ ಹೋಗೋದಿದ್ರೆ ಗಂಡನ ಮನೆಗೆ ಮಾತ್ರ. ಆದಷ್ಟು ಬೇಗ ಮದುವೆ ಆಗ್ಲಿ, ಇದು ನನ್ನ ಬದಲಾಗದ ನಿರ್ಧಾರ. ಅಲ್ಲ, ನಾನು ಹೇಳೋದು, ಜನ್ಮದಲ್ಲಿ ಎ ಸಿ ಬಸ್ ನೋಡದೇ ಇರೋರು ಬೆಂಜ್ ಕಾರಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗೋಂಗಾಯ್ತು. ಹೊಂಗೆ ಮರದ ನೆರಳು ನೋಡದಿರೋ ನೀನು, ದೊಡ್ಡದಾಗಿ ಎ ಸಿ ಬಸ್ ಬಗ್ಗೆ ನೀನು ಮಾತಾಡ್ಬೇಡ. ಏ ಭಾವಜಿ, ನೀವು ಹಂಗೆಲ್ಲ ಹೇಳಬಾರ್ದು. ನಾನು ಹಂಗಲ್ಲ, ಪರಿಸ್ಥಿತಿ ಒಂದೇ ದಿನಕ್ಕೆ ಹೆಂಗೆಲ್ಲ ಬದಲಾಗುತ್ತಲ್ಲ ಅನ್ನೋದಕ್ಕೆ ಉದಾಹರಣೆ ಕೊಡೋಕ್ಕೋದೆ. ಗುಡಿಸಲಿಗೆ ಬಂಗ್ಲೆ ಹುಡ್ಕೊಂಡೋಗುತ್ತೆ ಅಂತ ಅವ್ರು ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ನಿಜ, ಒಂದು ದಿವಸದಲ್ಲಿ ಎಷ್ಟೊಂದು ಬದಲಾವಣೆ ಆಗುತ್ತೆ. ಅಪ್ಪನ ಗೌರವನ ಕಾಪಾಡ್ತೀನಿ ಅಂತ ಹೋಗಿದ್ದ ಮಗ ಮತ್ತೊಬ್ಬರು ಗೌರವನ ಕಳೆದಿದ್ದು ಒಂದೇ ದಿವಸದಲ್ಲಿ. ಅಪ್ಪ, ಅದು ಮುಗ್ದೋದ ಕತೆ ಅಪ್ಪ. ಅದನ್ನೇ ಮುಗ್ದಿದ್ಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದೀನಿ. ರೀ, ಗೊತ್ತು ಬಾ, ಇನ್ನು ಯಾವತ್ತೂ ಆ ವಿಷಯನ ನಾನು ಎತ್ತಾಡೋದಿಲ್ಲ. ಆದರೆ ಎಚ್ಚರಿಕೆ ಕೊಡಬೇಕಾಗಿರೋದು ನನ್ನ ಕರ್ತವ್ಯ. ವಿಜಯ್, ಬಾಯ್ಲಿ. ಇವತ್ತಿಂದ ನಿನ್ನ ಒಳ್ಳೆ ದಿವಸಗಳು ಪ್ರಾರಂಭ ಆಗ್ತಾ ಇದೆ. ಇದಕ್ಕಾಗಿ ನಿಮ್ಮಮ್ಮ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಇಷ್ಟು ದಿವಸ ನಿನ್ನ ಬದುಕಿರೋ ಬದುಕು ನಿನ್ನ ಬದುಕಲ್ಲ ಅನ್ಕೋ. ಇನ್ನು ಮುಂದೆ ನಿನ್ನ ಬಾಳ ಸಂಗಾತಿಯಾಗಿ ಒಂದು ಹೆಣ್ಣು ಬರ್ತಾ ಇದ್ದಾಳೆ. ಇನ್ನು ಮುಂದೆ ನಿನ್ನ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ.